ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ತೇಜಸ್ವಿನಿ. ಇವತ್ತು ಬುಧವಾರ ಐತ್ರಿ. ಈಗ ಟೈಮ್ 5 ಗಂಟೆಗೆ ಐತಿ. ಸಂಜೆ ಟೈಮಲ್ಲಿ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡತ್ತೀನಿ. ಈವ್ನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಗೋಧಿ ಮತ್ತು ಜೋಳ ಹಸನ್ ಮಾಡ್ತಾ ಇದ್ದೀನಿ. ಮಕ್ಕಳು ಕೂಡ ಟ್ಯೂಷನ್ಗೆ ಹೋಗಿದ್ದಾರೆ. ನಮ್ಮ ಮನೆಯವ್ರನ್ನು ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು ಬಂದಾರ. ನಮ್ಮ ಬಿಜಾಪುರ ಸೈಡ ಸಂತಿಯಲ್ಲಿ ಗೋಧಿ ಮತ್ತು ಜೋಳ ಸ್ವಲ್ಗಿ ಲೆಗ್ದಾಗ ಕೊಡ್ತಾರೆ ನೋಡ್ರಿ. ಅಲ್ಲಿ ಒಂದು ಸ್ವಲ್ಪ ಚೀಪಾಗಿ ಬೀಳ್ತೈತಿ. ಈ ಕಡೆ ಹಂಗಿಲ್ರಿ, KG ಲೆಗ್ದಾಗ ಕೊಡ್ತಾರೆ. ಒಂದು ಸ್ವಲ್ಪ ತುಟ್ಟಿ ಬೀಳ್ತೈತಿ. ಮೊನ್ನೆ ನಾನು ಊರಿಗೆ ಹೋಗೋಣ, ಫಂಕ್ಷನ್ ಒಳಗೆ ಶೇಂಗಾ ಸಾರು ಮಾಡಿದ್ದನ್ನು ನಿಮ್ಗೆ ತೋರಿಸಿದ್ದೀನಿ ರೀ. ಆದರೆ ಕ್ಲಿಯರಾಗಿ ಯಾವ ರೀತಿ ಮಾಡಬೇಕನ್ನೋದು ಹೇಳಿಲ್ಲ. ಅದನ್ನು ನೋಡಿ ಪದೇ ಪದೇ ಒಬ್ಬರು ಕಮೆಂಟ್ ಮಾಡತ್ತೀರಿ, ಶೇಂಗಾ ಸಾರು ರೆಸಿಪಿ ತೋರಿಸ್ರಿ ಅಂತ ಹೇಳಿ. ನೋಡೋಣ್ರಿ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆ ರೆಸಿಪಿನ ನಿಮ್ಗೆ ಕ್ಲಿಯರಾಗಿ ಶೇರ್ ಮಾಡ್ತೀನಿ. 7 KG ಗೋಧಿ ನಮಗೆ ಒಂದು 15-20 ದಿನ ಅಷ್ಟೇ ಹೋಗ್ತೈತೆ ನೋಡ್ರಿ. ಆದರೆ ಜೋಳ ತರೋದು 5 ಕಿಲೋ ತೊಗೊಂಡು ಬರ್ತೀವಿ. ಅದ್ರಾಗ ರೇಷನ್ ಹಾಕಿ 2 ಕಿಲೋ ಹಾಕಿ ಬೀಸ್ಕೊಂಡು ಬಂದ್ರೆ ಒಂದು ತಿಂಗಳ ತನಕ ಜೋಳದ ಹಿಟ್ಟು ಹೋಗ್ತೈತ್ರಿ. ಆದರೆ ಗೋಧಿ ಹಿಟ್ಟು ಅಷ್ಟೊಂದು ದಿನ ಹೋಗೋಂಗಿಲ್ಲ, ಯಾಕಂದರೆ ಚಪಾತಿ ಜಾಸ್ತಿ ತಿಂತಾರೆ ನಮ್ಮ ಮನೆಯಲ್ಲಿ. ರೊಟ್ಟಿ ತಿನ್ನೋದು ಸ್ವಲ್ಪ ಕಡಿಮೆನೆ. ಈಗ ಗೋಧಿ ಎಲ್ಲ ಹಸನ್ ಮಾಡಿ ಇಟ್ಟಿದ್ದೀನಿ ನೋಡ್ರಿ. ಈಗ ಜೋಳ ಹಸನ್ ಮಾಡತ್ತೀನಿ. ಏನ್ ಬ್ಯಾಗ್ ಎಲ್ಲ ಇಲ್ರಿ, ಇಟ್ಬಿಟ್ರಲ್ಲ. ಹೆಂಗ ಅದಾರ ಹೊಸದಾಗಿ ಟೀಚರ್, ಟ್ಯೂಷನ್ ಟೀಚರ್ ಭಾಳ ಹೋಮ್ವರ್ಕ್ ಕೊಡತ್ತಾರ? ಹ್ಮ್, ಇರ್ಲಿ ಬಿಡು. ಹಂಗೆ ಆಗಿತ್ತು, ಒಂದು 2 ತಿಂಗಳು ಟ್ಯೂಷನ್ ಇರ್ಲಿಲ್ಲ, ಹುಮ್ ಹುಮ್ ಆಗಿಬಿಟ್ಟಿದ್ರೆ 5 ಗಂಟೆಗೆ ಬರ್ನ ಸೀದಾ ಆಟ ಆಡಕ್ ಹೋಗ್ತಿದ್ರು ನೋಡು. ಹೆಂಗೆ ಬರ್ದು ಬರ್ದು ನುಸಾತ ಅದಕ್ಕೆ ನಾಯಲ್ಲ. ಇನ್ನು ಕೆಂಪೆ ಅದಾವ ಕೈ, ಹಂಗ ಉಬ್ಬೈತಿ. ಅಟ್ಟು ಹೋಮ್ವರ್ಕ್ ಕೊಟ್ಟಾರೆ ಆಯ್ತು ಹೇಳೋ, ನೀವು ಸ್ವಲ್ಪ ಕಮ್ಮಿ ಕೊಡು ಅಂಥೇಳಿ. ಹ್ಞೂ, ಚಲೋ ಅದಾರಲ್ಲ, ಒಟ್ಟು ಚಲೋ ಕಲಿಸ್ತಾರ ನಿನಗ? ಓ ಅಣ್ಣವ್ರ, ನಿಮಗೆ ಹೌದು ಕಲಿಸ್ತಾರ. ಕೈನು ಸಾತಿದ್ದು ಭಾಳ ಕಟ್ಟ, ನಿನಗೂ ಅಷ್ಟು ಹೋಮ್ವರ್ಕ್ ಕೊಟ್ರ. ಭಾಳ ದಿವಸ ಆಯ್ತು ಬರ್ದಿಲ್ಲ ಅಲ್ಲಿ, ನೀ ಒಮ್ಮೆಲಿಗೆ ಬರ್ದಿ ಅದಕ್ಕೆ ಕೈನು ಸಾತ ನಿನ್ನ. ಗೋಧಿ ಜೋಳ ಹಸನದು ಸನ್ ಮಾಡಿಟ್ಟು ಏನು ಮಾಡತ್ತೆ? ಅನ್ನ ಮಾಡತ್ತೆ, ಅನ್ನ ಬಿಸ್ಕೊಂಡು ಬರ್ಲಿ. ಎರಡು ಬಿಸ್ಕೊಂಡು ಬರ್ನು, ಒಂದೇ ತಗೊಂಡು ಹೋಗ್ಬೇಕಂದಿತ್ತ. ಇವತ್ತೇ ಟೈಮ್ ಸಿಗ್ತೈತಿ, ಹೆಂಗಾದ್ರೂ ಫಸ್ಟ್ ಮಾಡ್ಕೊಂಡು ಬಂದಿನಿ ನೌಕರಿ. ನೀವಲ್ಲೇ ಓದ್ಕೊತ್ಕೊಂಡ್ರೆ ಆರಾಮಾಗಿ ಬಿಸ್ಕೊಂಡು ಬರ್ತೀವಿ. ಬರೋದಕ್ಕೆ ಅಡಿಗೆ ಮಾಡ್ತಾಳೆ ಮಮ್ಮಿ, ಫಸ್ಟ್ ಕ್ಲಾಸ್ ತಿಂದು ಮಕ್ಕೊಂಬಿಡೋನು. ಹಾ, ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ, ನೀವು ಕೂಡ ಆರಾಮಿದ್ರ ಅಂತ ಅನ್ಕೋತೀನಿ. ಈಗ ಟೈಮ್ 7 ಗಂಟೆ ಆಗೈತೆ ನೋಡ್ರಿ. ಈವ್ನಿಂಗ್ ಅಲ್ಲಿ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಜೋಳ ಮತ್ತು ಗೋಧಿ ಎಲ್ಲ ಹಸನ್ ಮಾಡಿ ಇಟ್ಟಿದ್ದೀನಿ ರೀ. ನಿನ್ನೆ ನಮ್ಮ ಮನೆಯವರು ಹೋಗಿ ತಗೊಂಡು ಬಂದಾರ. ಇವತ್ತು ಬಿಸಿಲಾಗಿ ಹಾಕಿ ಹಸನ್ ಮಾಡಿ ಇಟ್ಟಿದ್ದೀನಿ. ಈಗ ಬಿಸ್ಕೊಂಡು ಬರೋದಕ್ಕೆ ಹೋಗ್ಬೇಕು ನೋಡ್ರಿ. ಜೋಳ ಗೋಧಿ ಭಾಳ ತುಟ್ಟಿ ಆಗ್ಯಾವಂತ್ರಿ, 5 ಕಿಲೋ ಆಗ್ಯಾವ ರೀ. ಜೋಳ ಹೋದ ಸರ್ತಿ ತಂದಕರೆ 45 ರೂಪಾಯಿ ಕೆಜಿ ಇತ್ತು, ಈ ಸಲ 55 ರೂಪಾಯಿ ಕೆಜಿ ಅಂತ. ಗೋಧಿದಾಗ ಏನ್ ಫರಕ್ ಆಗಿಲ್ಲ, 38 ರೂಪಾಯಿ ಕಿಲೋ. ಹೋದ ಸರ್ತಿ 38 ಇತ್ತು, ಹೋದ ಸರ್ತಿ 36 37 ಇತ್ತು, 38 ಆಗಿತ್ತು. ಜೋಳ ಮಾತ್ರ 45 ಇತ್ತು, ಈಗ 55 ಕೊಟ್ಟನು. 25 ರೂಪಾಯಿ ಕೆಜಿ. ಎರಡೆರಡು ರೊಟ್ಟಿ ತಿನ್ನೋದ್ ಬದ್ಲೆ ಒಂದೊಂದೇ ರೊಟ್ಟಿ ತಿನ್ನೋದ್ರಿ. ಈಗ ತಿನ್ನಕ್ಕಿಂತ ಮುಂದೆ ನೋಡೋದಿಲ್ಲ, ಎಷ್ಟು ಬೇಕಾ ಅಷ್ಟು ತಿನ್ನೋದು. ಪುಟ್ಟಾದ್ರೆ ಏನ್ ಮಾಡಕ್ ಆಗಲ್ಲ ಮತ್ತೆ, ಹಿಂಗ ಸೀಸನ್ ಇರ್ತೈತಿ ಹಂಗ. ಈ ಕಾಯಿಪಲ್ಲೆ ಹೆಂಗ? ಕಾಯಿಪಲ್ಲೆ ಸ್ವಸ್ಥ ಆಗ್ಯಾವ್ರಿ ಬಾಳ, ಮನ್ ಬಾಳ ತುಟ್ಟಿ ಆಗಿದ್ದೇವ್ರ ಅದನ್ನು ನಡ್ದಕ್ಕ. ಸ್ಕೂಲಲ್ಲಿ ಇವತ್ತು ಗ್ಯಾದರಿಂಗ್ ಐತ್ ನೋಡ್ರಿ, 12-13 ತಾರೀಕಿಗೆ ಗ್ಯಾದರಿಂಗ್ ಐತಂತ್ರಿ ಸ್ಕೂಲಲ್ಲಿ. ಈಗ 8-10 ದಿನ ಆಯ್ತು ಡ್ಯಾನ್ಸ್ ಕಲ್ಸಾಕತ್ತಾರಂತ. ವಿವಾನ ನಿನ್ ಯಾವ್ದು ಹಾಡ ಐತಿ? ನಿನ್ನಂಗೆ ಕೊಟ್ಟವ್ ನೋಡ ಹಾಡ, ತಕ್ಕಂಗೆ ಕೊಟ್ಟಾಡ. ಜಲ್ವಾ ಸಾಂಗ್ ಬಂದು ಪ್ರಾಕ್ಟೀಸ್ ಮಾಡಿ
ಅಭ್ಯಾಸ ಮುಗಿಸಿ ಅದು ಟ್ಯೂಷನ್ ಡ್ಯಾನ್ಸ್ ಮಾಡಿ ಆಂಟಿ ಅವ್ರು ತೋರ್ಸಾಗತ್ತೆ ಈಗ ಇದು ಟ್ಯೂಷನ್ ಎಲ್ಲ ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ರಿ ಬರೋಣ ಆಂಟಿ ಅವರಿಗೆ ಡ್ಯಾನ್ಸ್ ಮಾಡಿ ತೋರ್ಸಾಗತ್ತೆ ನಾವು ಹೋಗಿ ಬಿಸ್ಕೊಂಡ್ ಬರ್ತೀವಿ ಈಗ ನೀನು ಮಾಡಿ ತೋರ್ಸಾಗತಿ ವಿವನ್ನು ಮಾಡಿ ತೋರಿಸ್ತಾನ ಹೋಗಿ ಜೋಳ ಮತ್ತು ಗೋಧಿ ಬೀಸ್ಕೊಂಡು ಬಂದೇವ ನೋಡ್ರಿ ನಾವು ಬರೋ ತನಕ ಮಕ್ಕಳು ಅಭ್ಯಾಸ ಅಂತೂ ಏನು ಮಾಡಿಲ್ರಿ ಟಿವಿ ನೋಡ್ಕೊತ ಕೂತಾನ ಬಾಹುಬಲಿ ಪಿಕ್ಚರ್ ಹತ್ತೈತ್ರಿ ಎಷ್ಟು ಸಲ ನೋಡ್ತೀವಿ ಯಶ್ ಬಾಹುಬಲಿ ಪಿಕ್ಚರ್ ಕಂಟಿನ್ಯೂ ಆ ಪಿಕ್ಚರ್ ನೋಡ್ತಾನ ನೋಡ್ರಿ ಬೇಜಾರ ಲಕ್ಷ್ಮೀ ಕೆಲವೊಂದು ಹಿಂದಿ ಪಿಕ್ಚರ್ ಈಗ ಟೈಮಿಂಗ್ ನೋಡ್ರಿ ಎಷ್ಟು ಗಂಟೆ ಆಗೈತಿ ಟೈಮಿಂಗ್ 8:10 ಆಗೈತಿ ನೋಡ್ರಿ ಹೋಗುವಾಗ ರೈಸ್ ಮಾಡಿ ಇಟ್ಟು ಹೋಗಿದ್ದೀನಿ ಬಿಸ್ಕೊಂಡು ಬರುವಾಗ ಎಗ್ ತಗೊಂಡ್ ಬಂದೇವ್ರಿ ಎಗ್ ರೈಸ್ ಮಾಡ್ತೀನಿ ಈಗ ಅಡಿಗೆ ಪಪ್ಪ ಮಾಡ್ಬೇಕಂತ ಯಾವಾಗಲ್ಲ ಆರಾಮ ಅದು ತೆಪ್ಪಿದ್ರ ಮಾಡ್ತಿರಲ್ರಿ ನಾ ಮಾಡಿ ತಿನ್ನಕ ಆಗಂಗಿಲ್ಲ ದಿನ ಪಪ್ಪಾಳಿ ಮಾಡ್ಲಿ ಊಟ ಅಂದ್ರೆ ಮಾಡೋದೇ ಇಲ್ಲ ಅಡಿಗೆ ಅದು ಅಲ್ಲ ನಾ ಮಾಡೋದೇ ಇಲ್ಲ ಅಡಿಗೆ ಪಪ್ಪಾಳಿ ಮಾಡ್ಕಟ್ಟಿ ಪಪ್ಪಾಳಿ ಅಡಿಗೆ ಮಾಡಿ ಮಾನ ಮರ್ಯಾದೆ ತೆಗೆದು ಬಿಟ್ಟಿಯಪ್ಪನಿ ಅಡಿಗೆ ನಂಬರ್ ಒನ್ ಅದ್ರಲ್ಲಿ ಈಗ ನಾಳೆ ನಾ ಏನಾರ ವೆರೈಟಿ ಮಾಡ್ತೀನಿ ಯಶ ನೀ ನಾ ಅಷ್ಟೇ ಕೊಡ್ತೀನಿ ಅವನು ಕೊಡೋದೇ ಬೇಡ ಕೊಡೋದೇ ಬೇಡ ಅವನಿಗೆ ಅವ ಬೇಡಿಕ್ ಬರ್ಲಿ ಮಮ್ಮಿ ಹಸುವಾಗಿ ಎದ್ದಿ ಊಟ ಅಡಿಗೆ ಮಾಡು ಆಯ್ತು ಇನ್ ಮುಂದ್ ನೋಡೋಣ ದಿನ ಪಪ್ಪಾನೆ ಮಾಡಿ ಹಾಕ್ಲಿ ನಿಮಗ ನಾ ಅಂತೂ ಮಾಡಂಗಿಲ್ಲ ಈಗ ಅಡಿಗೆ ಅದು ಬರೇ ಒಂದೇ ದಿನ ತಿಂದು ನೋಡ್ನಿ ತಿಂತೀಯೇನು ಮುಂಜಾನೆ ಸಂಜೆಗೆ ಹೋಗಿ ಹೋಟೆಲ್ ಒಂದೇ ದಿವಸ ಮೂರ್ ಟೈಮ್ ತಿಂದ್ರೆ ನಾಲ್ಕನೇ ದಿವಸ ನಾಲ್ಕನೇ ಟೈಮ್ ತಿನ್ನೋಕ್ ಹೋದ್ರೆ ವೈಕ್ ತಂದು ಬಿಡ್ತದೆ ಹೋಟೆಲ್ ಊಟ ಒಂದೇ ಟೈಮ್ ಹೋಟೆಲ್ ಊಟ ಮಾಡ್ದಿವಿ ಅಂದ್ರ ಮನ್ಯಾಗ ಬಂದು ಯಾವಾಗ ರೊಟ್ಟಿ ಚಪಾತಿ ಮಾಡ್ತಿರ್ಲಿ ಅನ್ನಿಸ್ತೈತಿ ಮಾಡ್ಲಿ ಕೆಲ್ಸ ನಾ ಆರಾಮಾಗಿ ಮಾಡ್ಬೇಕಂದ್ರ ನೀನೇ ಉಳ್ಳಾಗಡ್ಡಿ ಅವೆಲ್ಲ ಹೋಳ್ಬಿಡ್ಬೇಕು ನೋಡಿ ನಿನ್ನೆ ಕಟ್ ಮಾಡ್ಕೊಡ್ತಿ ನಡಿ ಹಂಗಾದ್ರೆ ರೈಸ್ ನಾವೇ ಮಾಡೋದು ನಡಿ ಇವತ್ತು ಮಾಡ್ರಿ ನಾ ಆರಾಮಾಗಿ ಮಕ್ಕೊತೀನಿ ರೆಸ್ಟ್ ಮಾಡ್ತೀನಿ ಈಗ ಮಾಡ್ರಿ ನಮ್ಮ ಮನೆಯವರು ಮತ್ತು ವಿವಾನ್ ಕೂಡಿ ಎಗ್ ರೈಸ್ ಮಾಡ್ತಾರಂತ್ರಿ ಮಾಡ್ತಾರಂತ ಯಾವ ರೀತಿ ಮಾಡ್ತಾರ ಹೆಂಗಿರ್ತೈತಿ ಟೇಸ್ಟ್ ನೋಡೋಣ್ರಿ ಅವ ಭಾಳ ಹೇಳತ್ತಾನ ಪಪ್ಪನ ಕೈ ರುಚಿ ತಿನ್ಬೇಕು ಪಪ್ಪ ಚಲೋ ಮಾಡ್ತಾರಂತ ಹೇಳಿ ಮತ್ತೆ ನಾಳೆ ನಾ ಅಂತರು ನಿನಗೆ ಟಿಫಿನ್ಗ ಡಬ್ಬಿ ಕಟ್ಟೋದಿಲ್ಲ ಮಾಡಿಗೆ ಮಾಡೋದಿಲ್ಲ ಮುಂಜಾನೆ ಎದ್ದು ಏನ್ ಮಾಡ್ತಿ ಮಾಡ್ತಿ ತಿಂದ್ ಬೇಸರ ಆಗೈತೆ ಅವನಿಗೆ ಇಲ್ಲಿ ನೋಡ್ರಿ ನಮ್ಮ ಮನೆಯವರು ಎಗ್ ರೈಸ್ ಮಾಡ್ಯಾರ ಈ ರೀತಿ ಮಾಡ್ಯಾರ ನೋಡ್ರಿ ರೈಸ್ ಇವಾನ ಬಾ ನೀನ್ ಬರೇ ಡ್ಯಾನ್ಸ್ ಅದೇ ಹುಚ್ಚ ಹಿಡ್ದೈತ್ ಬಾ ಪಪ್ಪ
ಎಗ್ ರೈಸ್ ಮಾಡ್ಯಾರ ನೋಡಲ್ಲಿ ತಿನ್ನು. ಹಾ ತಿಂದು ನೋಡು. ಹಾ ಕೆಳಗಿಳಿ ಸುಮ್ ನಾರ್ಮಲ್ ಆಗಿ ಮಾಡೀವಿ ಮಾಡ್ರಿ ಈಗ ಊಟ ಮಾಡ್ರಿ ಆಮೇಲೆ ಡ್ಯಾನ್ಸ್ ಮಾಡಿ ಆಂಟಿಯವರಿಗೆ ತೋರಿಸು. ಈಗ ಊಟ ಅದ್ ಮಾಡೋದು ಮುಗೀತು ನೋಡ್ರಿ, ಟೈಮ್ ನೋಡ್ರಿ, ಈಗ ಅಷ್ಟು ಗಂಟೆಗೆ ಐತಿ ಟೈಮಿಂಗ್, 9:30 ಆಗೈತಿ ನೋಡ್ರಿ. ಊಟ ಅದು ಮಾಡಿ ಕಿಚನ್ ಕಟ್ಟಿ ಅದೆಲ್ಲ ಕ್ಲೀನ್ ಮಾಡಿದ್ದೀನಿ. ವಿವಾನ ಬೈಲಿ ಪಪ್ಪ ಮಾಡಿದ ಎಗ್ ರೈಸ್ ತಿಂದಿ, ಹೆಂಗಾಗಿತ್ತು? ಸೂಪರ್ ಸೂಪರ್. ಹೊಟ್ಟೆ ತುಂಬತಿಲ್ಲ ಆಯ್ತು ಈಗ ಇಷ್ಟು ದಿವ್ಸ ತುಂಬತಾನ. ಈಗ ಡ್ಯಾನ್ಸ್ ಮಾಡ್ತಿ? ಮಾಡ್ತಿ, ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ. ಇದು ಒಂದ್ ಬ್ಯಾರೆ ಇದು ಒಬ್ಬಳೆ ಮುದು ದೇವತೆ. ನೋಡಿದ್ರಲ್ರಿ ನಮ್ಮ ವಿಮಾನ ಯಾವ ರೀತಿ ಡ್ಯಾನ್ಸ್ ಮಾಡ್ಯಾನ ಅಂತ ಹೇಳಿ, ಅವನೇ ಹೆಂಗ್ ಬರ್ತೈತಿ ಹಂಗ ಹಾಡ ಹಾಡಿ ಡ್ಯಾನ್ಸ್ ಮಾಡ್ಯಾನ. ಹಾಡ ಹಚ್ಚಿ ಡ್ಯಾನ್ಸ್ ಮಾಡಿಸ್ಬೇಕಂದ್ರೆ ಕಾಪಿ ರೈಟ್ ಬರ್ತೈತಿ, ಅದಕ್ಕೆ ಹಾಡ ಹಚ್ಚಿಲ್ಲ, ಅವನೇ ಹಾಡಿ ಡ್ಯಾನ್ಸ್ ಮಾಡ್ಯಾನ ನೋಡ್ರಿ. ಹಾ ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ರತಿಯೊಬ್ಬರು ಲೈಕ್ ಶೇರ್ ಕಾಮೆಂಟ್ ಮಾಡಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.